ವಾಲ್ಮೀಕಿ ನಿಗಮದ ಹಗರಣ ಈಗ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹ ವಿಚಾರ. ವಾಲ್ಮೀಕಿ ನಿಗಮದ ಹಗರಣದ ಬಳಿಕ ಸರ್ಕಾರ ಅಲರ್ಟ್ ಆಗಿದೆ. ಸಿದ್ದು ಸರ್ಕಾರ ಕೈಗೊಂಡಿರುವಂತಹ ಆ ಹೊಸ ನಿರ್ಧಾರವಾದರೂ ಏನು? ಹೊಸ ನಿಯಮ ಸರ್ವಾಧಿಕಾರಕ್ಕೂ ಕೂಡ ಕೊಕ್ಕೆ ಹಾಕಲಾಗಿದೆ. ತಡವಾಗಿದ್ರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ನೋಡಿ, ಬಹುಕೋಟಿ ಹಗರಣ, 187 ಕೋಟಿ ಹಗರಣ, ದಿನದಿಂದ ದಿನಕ್ಕೆ ಒಬ್ಬೊಬ್ಬರಿಗೆ ಈ ಹಗರಣ ಸುತ್ತಕೊಳ್ತಾ ಇದೆ. ಈಗ ಆಲ್ರೆಡಿ ಇಡಿ ವಶದಲ್ಲಿದ್ದಾರೆ ಮಾಜಿ ಸಚಿವ ನಾಗೇಂದ್ರ, ದದ್ದಲ್ ವಿಚಾರಣೆ ಕೂಡ ಆಗ್ತಾ ಇದೆ. ಹೊಸ ನಿಯಮ ಸರ್ವಾಧಿಕಾರಕ್ಕೂ ಕೂಡ ಕೊಕ್ಕೆ ಹಾಕೋದಕ್ಕೆ ಮುಂದಾಗಿರೋದು ರಾಜ್ಯ ಸರ್ಕಾರ. ಸರ್ಕಾರದ ಖಜಾನೆಯಿಂದಲೇ ಇನ್ನು ಮುಂದೆ ಹಣ ಬಿಡುಗಡೆಯಾಗುತ್ತೆ. ನಿಗಮಗಳಲ್ಲಿ MD ಸರ್ವಾಧಿಕಾರಕ್ಕೂ ಕೂಡ ಸರ್ಕಾರ ಕೊಕ್ಕೆ ಹಾಕಿರೋದು. ನೋಡಿ, ಈಗ ಆಲ್ರೆಡಿ ಸರ್ಕಾರ ಒಂದಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಸರ್ಕಾರದ ಖಜಾನೆಯಿಂದಲೇ ಇನ್ನು ಮುಂದೆ ಹಣ ಬಿಡುಗಡೆಯಾಗುತ್ತೆ. ಬ್ಯಾಂಕ್ಗಳಿಗೆ ಹಾಕಿದ್ರೆ ದುರುಪಯೋಗ ಆಗುವಂಥ ಹಿನ್ನೆಲೆಯಲ್ಲಿ ಹಣ ಬಿಡುಗಡೆಗೂ ಕೂಡ ದಾಖಲಾತಿಯ ಜೊತೆಗೆ ನೋಟ್ ಕೂಡ ಕೊಡಬೇಕಾಗತ್ತೆ. ನೋಡಿ, ಒಂದಷ್ಟು ರೂಲ್ಸ್ಗಳನ್ನು ಜಾರಿಗೆ ತಂದಿರೋದು, ಸೂಕ್ತ ದಾಖಲೆ ಇದ್ರೆ ಮಾತ್ರ ಸರ್ಕಾರದ ಖಜಾನೆಯಿಂದ ಹಣ ಬಿಡುಗಡೆಯಾಗತ್ತೆ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ನೋಡಿ, ಈಗ ಆಲ್ರೆಡಿ ಹೊಸ ನಿಯಮವನ್ನ ರಾಜ್ಯ ಸರ್ಕಾರ ಜಾರಿ ಮಾಡಿದೆ. ಬ್ಯಾಂಕ್ಗಳಿಗೆ ಏನಾದರೂ ಹಾಕಿದ್ರೆ ಈ ರೀತಿ ದುರುಪಯೋಗ ಆಗತ್ತೆ, ಹಾಗಾಗಿ ಹಣ ಬಿಡುಗಡೆ ಆಗೋದಕ್ಕಿಂತ ಮುಂಚೆ ಸೂಕ್ತವಾಗಿ ದಾಖಲಾತಿಗಳನ್ನು ಕೊಡಬೇಕು, ನೋಟ್ಗಳನ್ನು ಕೊಡಬೇಕು. ಯಾರು ಸೂಕ್ತವಾಗಿ ದಾಖಲಾತಿಯನ್ನು ಕೊಡ್ತಾರೋ ಆಗ ಖಜಾನೆಯಿಂದ ಹಣ ಬಿಡುಗಡೆಯಾಗತ್ತೆ. ಸದ್ಯ ನಿಗಮಗಳಲ್ಲಿದ್ದಂತಹ 2,250 ಕೋಟಿ ಹಣವನ್ನು ಹಣಕಾಸು ಇಲಾಖೆ ವಾಪಸ್ ಪಡ್ಕೊಂಡಿರೋದು. ಹೊಸ ನಿಯಮವನ್ನು ರಾಜ್ಯ ಸರ್ಕಾರ ಜಾರಿ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ, ಡೆಸ್ಕಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ದೀಪಾ, ವಾಲ್ಮೀಕಿ ನಿಗಮ ಹಗರಣ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ, ಒಂದಷ್ಟು ಜನರ ಹೆಸರುಗಳು ದಿನದಿಂದ ದಿನಕ್ಕೆ ಕೇಳಬರ್ತಾ ಇರೋದು, ಈ ಉರುಳು ಸಿದ್ದರಾಮಯ್ಯ ಅವರ ಕೊರಳಿಗೂ ಕೂಡ ಸುತ್ತಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿ ಅಲರ್ಟ್ ಆಗಿದೆ, ಯಾವ್ಯಾವ ಹೊಸ ರೂಲ್ಸ್ಗಳನ್ನು ತರ್ತಾ ಇದೆ ಅಂತ ಹೇಳಿ ದೀಪಾ. ಪೂರ್ಣಿಮಾ, ನಿಜ ಇರುವಂತಹ ನಿಗಮಗಳಲ್ಲಿ ಒಂದಿಷ್ಟು ಅಂದರೆ ಉಳಿಕೆ ಹಣ ಆಗಿರಬಹುದು, ಬೇರೆ ಬೇರೆ ರೀತಿಯ ಹಣಗಳನ್ನು ದುರುಪಯೋಗ ಮಾಡ್ಕೊಳ್ಳಲಾಗ್ತಿದೆ ಅನ್ನುವಂತಹದ್ದು ಆರೋಪಗಳು ಕೇಳಿ ಬಂದಿತ್ತು. ಅದರ ಬೆನ್ನಲ್ಲೇ ವಾಲ್ಮೀಕಿ ನಿಗಮದಲ್ಲಿ ಆದಂತಹ ದೊಡ್ಡ ಅವಾಂತರ ಇದೀಗ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಳುವಂತಹ ಕೆಲಸಕ್ಕೆ ಕೈಯ ಹಾಕಿದೆ. ನಿಗಮದಲ್ಲಿರುವಂತಹ MDಗಳೇನಿದ್ದಾರೆ, ಬಹುತೇಕವಾಗಿ ಅವರ ಮೂಲಕವೇ ಯಾವುದಾದ್ರೂ ಯೋಜನೆಗಳಿಗೆ ಹಣ ಬಿಡುಗಡೆ ಅಥವಾ ಅವರೇ ಹಣ ನೀಡುವಂತಹ ಒಂದಿಷ್ಟು ನಿಯಮಗಳು ಇಲ್ಲಿ ತನಕ ಇತ್ತು. ಆದರೆ ಇದೀಗ ಸರ್ಕಾರ ನೇರವಾಗಿ ಖಜಾನೆಯಿಂದಲೇ ಹಣ ಬಿಡುಗಡೆ ಮಾಡೋದಾಗಿ ಒಂದಿಷ್ಟು ನಿಯಮವನ್ನು ಬದಲಾವಣೆ ಮಾಡ್ತಾ ಇದೆ. ಸ್ಪೆಷಲಿ ಅವರು ಒಂದಿಷ್ಟು ಸರಿಯಾದ ದಾಖಲೆಗಳು ಮತ್ತು ನೋಟನ್ನು ಕೊಟ್ಟರೆ ಮಾತ್ರವೇ ಹಣ ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಒಂದು ಹೊಸ ನಿಯಮವೊಂದನ್ನು ಇದೀಗ ಆರ್ಥಿಕ ಇಲಾಖೆ ಹಣಕಾಸು ಇಲಾಖೆ ತರೋದಕ್ಕೆ ಮುಂದಾಗಿರುವಂತಹದ್ದು. ಜೊತೆಗೆ ಈಗ ಏನು ಉಳಿಕೆ ಹಣ ಏನಿತ್ತು ನಿಗಮಗಳಲ್ಲಿ, 2,000 ಕ್ಕೂ ಹೆಚ್ಚು ಕೋಟಿ ಹಣ ಏನಿತ್ತು ಎಲ್ಲವನ್ನು ಕೂಡ ವಾಪಸ್ ಪಡೆಯುವಂತಹ ಕೆಲಸವನ್ನು ಮಾಡಿದೆ. ಈ ಮೂಲಕ ಸರ್ಕಾರ ಇನ್ನು ಮುಂದೆ ಯಾವುದೇ ಯೋಜನೆಗಳಿಗಾಗಿರಬಹುದು ಅಥವಾ ಯಾರಿಗೆ ಫಲಾನುಭವಿಗಳಿಗಾಗಿರಬಹುದು ಹಣ ಬಿಡುಗಡೆ ಬರಬೇಕು, ಅದು ನೇರ ಸಾಲ ಆಗಿರಬಹುದು ಅಥವಾ ಬಡ್ಡಿರಹಿತ ಸಾಲ ಆಗಿರಬಹುದು, ಯೋಜನೆಗಳಿಗೆ ಹಣ ಆಗಿರಬಹುದು, ಯಾವುದೇ ಹಣ ಬಿಡುಗಡೆ ಮಾಡಬೇಕಂದ್ರೂ ಕೂಡ ಸರಿಯಾದ ದಾಖಲೆಗಳು ಜೊತೆಗೆ ಅದರ ಜೊತೆಗೆ ಒಂದು ನೋಟನ್ನು ಕೊಟ್ಟರೆ ಮಾತ್ರ ಅದನ್ನು ನೇರವಾಗಿ ಯಾರು ಫಲಾನುಭವಿಗಳಿದ್ದಾರೆ, ಯಾವುದು ಒಂದು ಯೋಜನೆ ಇದೆ ಆ ಯೋಜನೆಗೆ ಹಣ ಬಿಡುಗಡೆ ಮಾಡುವಂತಹ ಕೆಲಸಕ್ಕೆ ಕೈ ಹಾಕ್ತಾ ಇದೆ. ಯಾಕಂದರೆ ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಬಹುಕೋಟಿ ಹಗರಣ ಏನಿದೆ ಅದು ಸಾಕಷ್ಟು ಮಟ್ಟಿಗೆ ಸರ್ಕಾರಕ್ಕೂ ಡ್ಯಾಮೇಜ್ ಆಗಿತ್ತು, ಜೊತೆಗೆ ಫಲಾನುಭವಿಗಳ ದುಡ್ಡು ದುರುಪಯೋಗ ಆಗುವಂತಹ ಕೆಲಸ ಆಗಿತ್ತು. ಹಾಗಾಗಿ ಈಗಲಾದರೂ ಎಚ್ಚೆತ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿಗಮಗಳಲ್ಲಿ ಸ್ಪೆಷಲಿ ನಿಗಮಗಳಲ್ಲಿ ಇರುವಂತಹ ಹಣ ಏನಿದೆ ಅದು ಒಂದು MDಗಳ ಸುಪರ್ದಿಯಲ್ಲಿ ಇರುವಂತಿಲ್ಲ ಅನ್ನುವಂತಹದ್ದು, ಮತ್ತೊಂದು ಬಿಡುಗಡೆ ಮಾಡಬೇಕು ಅಂದರೆ ಸರಿಯಾದ ದಾಖಲಾತಿಗಳನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಹೊಸ ನಿಯಮವೊಂದನ್ನು ಇದೀಗ ಸರ್ಕಾರ ತರೋದಕ್ಕೆ ಮುಂದಾಗಿರುವಂತಹದ್ದು. ಓಕೆ, ಪೂರ್ಣಿಮಾ, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ.